ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ನಿಮ್ಮವಾಣಿ ಈ ದಿನ ಸೋಯಾ ತೋಪಿನ ಬುರ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಪ್ಯೂರ್ ವೆಜ್ಜು ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಮೊದಲಿಗೆ ಮನೇಲಿ ಮಾಡಿರುವಂತಹ ಬೆಣ್ಣೆ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ಅದರ ಜೊತೆ ಬೈಂಡಿಂಗ್ ಸಲುವಾಗಿ ನಾನು ಈ ಥರ ಮಾಡ್ತಾ ಇರೋದು ಅದು ಬೆಣ್ಣೆ ಎಲ್ಲ ಕರಿಗಿ ಆದಮೇಲೆ ಅದಕ್ಕೆ ನಾವು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀವಿ ಇದನ್ನು ಸುವಾಸನೆ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ಕೂಡ ನಿಧಾನಕ್ಕೆ ಹುರಿಯಬೇಕು ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ಆಗುವಂತಹ ವೆಜ್ ಸೋಯಾ ಪನ್ನೀರ್ ಬುರ್ಜಿ ಮಾಡ್ತಾಯಿದ್ದೀನಿ ಅಂದರೆ ತೋಪಿನ ಬುರ್ಜಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ಅನ್ನ ಸಾರಿ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಬಿಟ್ಟು ಇಲ್ಲಾಂದರೆ ಗಂಟು ಕಟ್ಕೊಂಬಿಡುತ್ತೆ ಅದು ಚೆನ್ನಾಗಿ ಉರಿದಾದ್ಮೇಲೆ ಕಲರ್ ಚೇಂಜ್ ಆದಮೇಲೆ ನಾನು ನೀರು ಹಾಕ್ತಾಯಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ ಟೋಪು ಬಗ್ಗೆ ತುಂಬ ಡೀಟೇಲ್ಸ್ ಹೇಳಿದ್ದೆ ನಾನು ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಅರ್ಶಿಣ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಇದ್ದೀನಿ ಅದರ ಜೊತೆ ಧನಿಯಾ ಪುಡಿ ತೋಪು ಅಲ್ಲಿ ತುಂಬಾ ಫೈಬರ್ ಇರುತ್ತೆ ಸೋಯಾಯಿಂದ ಮಾಡಿರ್ತಾರಲ್ವ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಶಕ್ತಿ ನೀಡುತ್ತೆ ದೇಹಕ್ಕೆ ಮತ್ತು ಈಸ್ಟ್ರೋಜನ್ನ ಉತ್ಪತ್ತಿ ಮಾಡುತ್ತೆ ಮೆನಪಾಸ್ ಟೈಮಲ್ಲಿ ತಿನ್ನೋದ್ರಿಂದ ವಾರದಲ್ಲಿ ಎರಡು ಸಲ ಆದರೂ ತೋಪನ್ನ ಬಳಸೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮೂಳೆಗಳು ಬಲವಾಗಿರುತ್ತವೆ ಇದರದ್ದೆಲ್ಲ ಡೀಟೇಲ್ಸನ್ನು ನಾನು ಪನ್ನೀರ್ ಟಿಕ್ಕ ಅಂದರೆ ಸೋಯಾ ತೋಪು ಟಿಕ್ಕ ಮಾಡಿದ್ದೆ ರೆಸಿಪಿ ಪ್ರೀವಿಯಸ್ ವಿಡಿಯೋದಲ್ಲಿ ಅದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲಿಂಕ್ನ ಚೆಕ್ ಮಾಡ್ಕೊಳ್ಳಿ ಮತ್ತು ನೀರು ಹಾಕಿ ಆ ಕನ್ಸಿಸ್ಟೆನ್ಸಿಗೆ ತಂದಿದ್ದೀನಿ ನೆಕ್ಸ್ಟು ನಾವು ತವಾದಲ್ಲಿ ಅಥವಾ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀವಿ ಒಂದೂವರೆ ಟೇಬಲ್ ಸ್ಪೂನಷ್ಟು ನಂತರ ಎರಡು ಈರುಳ್ಳಿನ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಫಸ್ಟು ಇದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದೇ ಥರ ತಿಂದು ಬೇಜಾರಾದಾಗ ಒಂಥರ ಡಿಫ್ರೆಂಟಾಗಿ ಈಸಿಯಾಗಿ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ನಾನು ಮೀಡಿಯಮ್ ಸೈಜಲ್ಲಿ ಇರುವಂತಹ ಎರಡು ಟೊಮೆಟೊನ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಅದೊಂಚೂರು ಫ್ರೈ ಮಾಡೋಣ ನೆಕ್ಸ್ಟ್ ನಾವು ಅದು ಫ್ರೈ ಆದಮೇಲೆ ಪನ್ನೀರ್ ತೋಪು ಏನಿದೆ ಅದನ್ನು ನಾವು ಬುರ್ಜಿ ಮಾಡ್ತಾ ಇರೋದ್ರಿಂದ ಹಾಗೇ ಕೈಯಿಂದ ಈ ಥರ ಉದುರಿಸ್ಬೇಕಾಗುತ್ತೆ ಆಲೂಗಡ್ಡೆ ನಾವು ಯಾವ ಥರ ಮ್ಯಾಶ್ ಮಾಡ್ತೀವಿ ಅದೇ ಥರ ಮ್ಯಾಶ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಅಲ್ಲಲ್ಲಿ ತುಂಬಾ ಟೇಸ್ಟಿ ಕೂಡ ಇರುತ್ತೆ ಒಂಥರ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ವೆಜಿಟೇರಿಯನ್ ಅವರಿಗೆ ನಾವು ಇದಕ್ಕೆ ಬೇಕಾಗಿರುವಂಥ ಅರ್ಶಿಣ ಪುಡಿ ಆಗಿರ್ಬೋದು ಖಾರದ ಪುಡಿ ಆಗಿರ್ಬೋದು ಧನಿಯಾ ಪುಡಿ ಆಗಿರ್ಬೋದು ನಾವು ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಅದು ಕಡಲೆ ಹಿಟ್ಟನ್ನ ವಾಸನೆ ಸುವಾಸನೆಗೆ ಬರಬೇಕು ಅಂದರೆ ಅದಕ್ಕಾಗಿ ನಾವು ಬೆಣ್ಣೆಯಲ್ಲಿ ಹುರಿದಿರೋದೆಲ್ಲನೂ ಇದು ಇವಾಗ ಅದಕ್ಕೆ ಈ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವೋ ಬೈಂಡಿಗ್ ಅದನ್ನು ನಾವು ಆ್ಯಡ್ ಮಾಡೋಣ ನಂತರ ಅದನ್ನು ತೊಳೆದ್ಬಿಟ್ಟು ಹಾಕೋಣ ಸ್ವಲ್ಪ ನೀರಿನ ಅಂಶ ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಬಾಯ್ಲ್ ಆಗಬೇಕಲ್ಲ ಅದಕ್ಕಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೋಯಾದಿಂದ ಮಾಡಿರೋದ್ರಿಂದ ತೋಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ನಾವು ಇನ್ನೂ ಉಪ್ಪು ಆ್ಯಡ್ ಮಾಡದೇ ಇರೋದ್ರಿಂದ ಇವಾಗ ನಾವು ಉಪ್ಪು ಹಾಕೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ನೀರು ಬೇಕಾದರೆ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನಾವು ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ನಾವು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಮತ್ತು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು ಆ್ಯಡ್ ಮಾಡ್ತಾಯಿದ್ದೀವಿ ಘಮ ತುಂಬ ಚೆನ್ನಾಗಿ ಬರುತ್ತೆ ಅದೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬುರ್ಜಿಗೆ ಏನು ಹಾಕ್ತಾರೋ ಅದನ್ನೇ ಎಲ್ಲ ಹಾಕ್ತಾ ಇರೋದು ಆ ಬೈಂಡಿಂಗ್ ಮಾತ್ರ ಸ್ವಲ್ಪ ಚೇಂಜ್ ಇದೆ ಡಿಫ್ರೆಂಟಾಗಿದೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ನಂತರ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿದ್ದೀನಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಬಿಟ್ರೆ ಆಗುತ್ತೆ ಬುರ್ಜಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಒಂದು ಡಿಫ್ರೆಂಟ್ ರೆಸಿಪಿ ಚಪಾತಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ನಾನು ಮಾಡಿರೋದು ಖಂಡಿತ ಟ್ರೈ ಮಾಡ್ತಿರಲ್ವ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳ್ಸೋದನ್ನು ಮರಿಬೇಡಿ ಧನ್ಯವಾದಗಳು